ಈ ಜನಸಂಖ್ಯಾ ಹೆಚ್ಚಳ ಆಗಲಿಕ್ಕೆ ಒಂದು ಮೂರ್ನಾಲ್ಕು ಕಾರಣಗಳನ್ನು ನಾವು ಪ್ರಮುಖವಾಗಿ ಗುರುತಿಸ್ಬೋದು ಮೊದಲನೇದಾಗಿ ಆರ್ಥಿಕ ಕಾರಣ ಎರಡನೆಯದಾಗಿ ಸಾಮಾಜಿಕ ಕಾರಣ ಮೂರನೆಯದಾಗಿ ರಾಜಕೀಯ ಕಾರಣ ನಾಲ್ಕನೆಯದಾಗಿ ಭೌಗೋಳಿಕ ಕಾರಣ ಈ ರೀತಿ ನಾವು ಮುಖ್ಯವಾಗಿ ಒಂದು ಮೂರ್ನಾಲ್ಕು ಇದರಲ್ಲಿ ನಾವು ಅದನ್ನು ಚರ್ಚಿಸಬಹುದಾಗಿದೆ ಆರ್ಥಿಕವಾಗಿ ಕಾರಣ ಏನಂತಂದರೆ ನಮ್ಮದು ಭಾರತ ಕೃಷಿ ಪ್ರಧಾನವಾದಂತಹ ಒಂದು ದೇಶ ಇರ್ತದೆ ಇಲ್ಲಿ ಸುಮಾರು ಪ್ರತಿಶತ ಐವತ್ತಕ್ಕಿಂತ ಹೆಚ್ಚು ಕುಟುಂಬಗಳು ಕೃಷಿಯನ್ನೇ ತಮ್ಮ ಮೂಲ ಉದ್ಯೋಗವಾಗಿ ಮಾಡಿಕೊಂಡಿದ್ದಾರೆ ಅದರಲ್ಲಿ ಏನಾಗ್ತಾ ಇದೆ ಅಂತಂದರೆ ಕೃಷಿಯಲ್ಲಿ ತೊಡಗಿಕೊಂಡಂತಹ ಏನು ಕುಟುಂಬಗಳಿದಾವೆ ಅವರಿಗೆ ಕೃಷಿಯಲ್ಲಿ ಎಷ್ಟೇ ಜನ ಇದ್ರೂ ಸಹಿತ ಅವರಿಗೆ ಒಂದು ಉದ್ಯೋಗ ಸಿಗ್ತದೆ ಅಂತಕ್ಕಂಥ ಒಂದು ತಪ್ಪು ಕಲ್ಪನೆಯಲ್ಲಿದ್ದಾರೆ ಆದರೆ ಕೃಷಿ ಭೂಮಿ ಹೆಚ್ಚಾಗದೇ ಇದ್ದರೂ ಅಲ್ಲಿ ಪ್ರೊಡಕ್ಟಿವಿಟಿ ಸಹಿತ ಹೆಚ್ಚಾಗೋದಿಲ್ಲ ಆದರೆ ದುಡಿಯುವ ಕೆಲಸ ಕೈಗಳು ಮಾತ್ರ ಹೆಚ್ಚಾಗ್ತವೆ ಸೊ ಇದರಿಂದ ಆ ಕುಟುಂಬಕ್ಕೆ ಆರ್ಥಿಕವಾದ ಹೊರೆಯಾಗುವಂಥ ಒಂದು ಸಾಧ್ಯತೆ ಇರ್ತದೆ ಆದರೆ ಆ ಕೃಷಿಗೆ ಏನು ಬೇಕಾದಂಥ ಕೈಗಳಿದಾವೆ ಅವನು ಹೆಚ್ಚು ಮಾಡಲಿಕ್ಕೆ ಅವರು ಹೆಚ್ಚು ಹೆಚ್ಚು ಸಂತಾನಗಳನ್ನು ಪಡೀಲಿಕ್ಕೆ ಅವರು ಇಚ್ಛೆ ಪಡ್ತಾರೆ ಆಮೇಲೆ ಈ ನಮ್ಮ ಕುಟುಂಬ ಕಲ್ಯಾಣ ವಿಧಾನಗಳನ್ನು ಅಳವಡಿಕೆ ಮಾಡಲಿಕ್ಕೆ ಅವ್ರ ಕಡೆ ಸರಿಯಾದ ಒಂದು ಮಾಹಿತಿಯ ಕೊರತೆ ಇರ ಇಲ್ಲದೇ ಇರುವುದು ಹಾಗೆ ಈ ಕುಟುಂಬ ಕಲ್ಯಾಣ ಯೋಜನೆಗಳ ಬಗ್ಗೆ ತಪ್ಪು ಕಲ್ಪನೆಗಳಿರುವುದು ಇಂಥ ಅನೇಕ ಕಾರಣಗಳು ನಮ್ಮ ಆರ್ಥಿಕವಾಗಿ ನಮ್ಮನ್ನು ಈ ಜನಸಂಖ್ಯೆಯನ್ನು ಹೆಚ್ಚು ಮಾಡಲಿಕ್ಕೆ ಒಂದು ಕಾರಣ ಆಗಿದೆ ಎರಡನೇದಾಗಿ ಸಾಮಾಜಿಕ ಕಾರಣದಲ್ಲಿ ಅಂತಂದರೆ ನಮ್ಮಲ್ಲಿ ಅನೇಕ ಬಾಲ್ಯ ವಿವಾಹಗಳನ್ನು ಮಾಡ್ತಾಯಿದ್ದೀವಿ ಆಮೇಲೆ ಸಾಮೂಹಿಕ ವಿವಾಹಗಳನ್ನು ಮಾಡ್ತಾಯಿದ್ದೀವಿ ಹಾಗೆ ಕೆಲವೊಂದು ಸಮಾಜಗಳಲ್ಲಿ ಬಹುಪತ್ನಿತ್ವ ಒಂದು ಒಂದು ಪಿಡುಗಾಗಿ ಪರಿಣಮಿಸಿದೆ ಈ ಬಾಲ್ಯ ವಿವಾಹ ಮತ್ತು ಬಹುಪತ್ನಿತ್ವ ಇವು ಕೂಡ ನಮ್ಮ ಸಾಮಾಜಿಕ ಕಾರಣಗಳಲ್ಲಿ ನಾವು ಕೆಲವೊಂದನ್ನು ಹೆಸರಿಸಬಹುದು ಅದೇ ರೀತಿಯಾಗಿ ಭೌಗೋಳಿಕ ಕಾರಣ ನಾವು ಭಾರತ ಸಮಶೀತೋಷ್ಣ ವಲಯದ ಒಂದು ಭಾಗದಲ್ಲಿ ಬರ್ತಾ ಇರೋದರಿಂದ ನಮ್ಮಲ್ಲಿ ಈ ಪ್ರಜೋತ್ಪಾದನೆಯ ಏನು ಪ್ರಮಾಣ ಏನಿದೆ ಇದು ಉತ್ತಮವಾಗಿದೆ ಹೀಗಾಗಿ ನಮ್ಮ ಒಂದು ಹೆರಿಗೆ ಪ್ರಮಾಣಗಳು ಕೂಡ ಹೆಚ್ಚಾಗ್ತಾ ಇದೆ ಅದೇ ರೀತಿಯಾಗಿ ನಾವು ರಾಜಕೀಯವಾಗಿ ನಾವು ಕೆಲವೊಂದು ಕಾರಣಗಳನ್ನು ಕಂಡುಕೊಳ್ಬೋದು ಅದರಲ್ಲಿ ಈ ನಮ್ಮ ಕುಟುಂಬ ಕಲ್ಯಾಣ ವಿಧಾನಗಳನ್ನು ಅಳವಡಿಸಿಕೊಡಲಿಕ್ಕೆ ಒಂದು ದೃಢ ನಿರ್ಧಾರ ಬೇಕಾಗ್ತದೆ ರಾಜಕೀಯ ಇಚ್ಛಾಶಕ್ತಿ ಬೇಕಾಗ್ತದೆ ಹಾಗೂ ಜನಸಂಖ್ಯೆ ನಿಯಂತ್ರಣಕ್ಕೆ ಬೇಕಾದ ದಿಟ್ಟ ಕ್ರಮಗಳನ್ನು ತೆಗೆದುಕೊಳ್ಳುವಂಥ ಒಂದು ಕ್ರಮಗಳು ಆಗಬೇಕಾಗ್ತದೆ ಸೊ ಈ ಎಲ್ಲ ಅಂಶಗಳನ್ನು ನಾವು ಸರಿಯಾಗಿ ರೂಢಿಯಲ್ಲಿ ತಂದದ್ದೇ ಆದರೆ ನಾವು ಜನಸಂಖ್ಯೆಗಳನ್ನು ಜನಸಂಖ್ಯೆಯನ್ನು ನಾವು ನಿಯಂತ್ರಣದಲ್ಲಿ ಇಟ್ಟುಕೊಂಡು ಎರಡು ಸಾವಿರದ ನಲವತ್ತೈದಕ್ಕೆ ನಾವು ಸ್ಥಿರೀಕರಣ ಅಂತ ಏನು ನಾವು ಘೋಷವಾಕ್ಯವನ್ನು ಇಟ್ಕೊಂಡಿದ್ದೀವಿ ಅದನ್ನು ನಾವು ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ ಈಗ ಜನಸಂಖ್ಯೆ ಹೆಚ್ಚಾದ ನಂತರ ನಾವು ಎಲ್ಲ ಹುಟ್ಟಿದ ಪ್ರತಿಯೊಂದು ಜೀವಿಗೂ ಕೂಡ ನಾವು ಮೂಲಭೂತ ಸೌಕರ್ಯಗಳನ್ನು ಕೊಡಲೇಬೇಕಾಗ್ತದೆ ಅದು ಸರ್ಕಾರದ ಒಂದು ಆದ್ಯ ಕರ್ತವ್ಯವೂ ಕೂಡ ಅದೇ ರೀತಿಯಾಗಿ ನಾವು ಆಹಾರ ನೀರು ಬಟ್ಟೆ ನೆಲ ವಸತಿ ಹಾಗೂ ಖನಿಜಗಳ ಕೊರತೆ ಆಗ್ತದೆ ಮೇಡಮ್ ಅದೇ ರೀತಿಯಾಗಿ ನಾವು ಅರಣ್ಯ ನಾಶವನ್ನು ಹೆಚ್ಚಾಗಿ ಮಾಡ್ತೀವಿ ನಿರುದ್ಯೋಗ ಬಡತನ ಹೆಚ್ಚಳ ಆಗ್ತದೆ ಶಿಕ್ಷಣ ಆರೋಗ್ಯ ಸೇವೆಗಳು ಹಾಗೂ ಸಂಪನ್ಮೂಲಗಳ ಕೊರತೆ ಆಗ್ತದೆ ಹಾಗೂ ವಾಯು ಜಲ ಶಬ್ದ ಮಾಲಿನ್ಯಗಳಲ್ಲಿ ಹೆಚ್ಚಳ ಆಗ್ತದೆ ಸಾಮಾಜಿಕ ಅಸಮಾನತೆ ಬರ್ತದೆ ನಗರ ವ್ಯಾಪ್ತಿಯ ಕೊಳಚೆ ಪ್ರದೇಶಗಳು ಉಲ್ಬಣ ಆಗ್ತವೆ ವಸತಿ ಮತ್ತು ಸಾರಿಗೆಯ ವ್ಯವಸ್ಥೆಯ ಮೇಲೆ ಒತ್ತಡ ಹಾಗೂ ಸಾಂಕ್ರಾಮಿಕ ರೋಗಗಳ ಹೆಚ್ಚಳ ಕೂಡ ಆಗ್ತದೆ ಹಾಗೂ ಪ್ರಾಕೃತಿಕ ಸಂಪನ್ಮೂಲಗಳ ಅಧಿಕ ಬಳಕೆಯಿಂದ ಕೃಷಿ ಭೂಮಿ ಕಡಿಮೆ ಆಗ್ತದೆ ಬಡತನ ಅಪೌಷ್ಟಿಕತೆ ಮತ್ತು ನಿರುದ್ಯೋಗ ಹೆಚ್ಚಾಗ್ತದೆ ಇವೆಲ್ಲ ನಮ್ಮ ಜನಸಂಖ್ಯಾ ಸ್ಫೋಟದಿಂದ ಆಗುವಂತಹ ಸಮಸ್ಯೆಗಳು ಮೇಡಮ್